ರಾಜ್ಯ ರಾಜಕೀಯದಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋ ಏನಿದೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ, ಸುದ್ದಿ ಆಗ್ತಾ ಇದೆ, ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೆನ್ಡ್ರೈವ್ ಪಂಚರದಲ್ಲಿ ಸಂಸದ ಪ್ರಜ್ವಲ್ ಸಿಕ್ಕಾಕೊಂಡಿದ್ದಾರೆ. ಪ್ರಜ್ವಲ್ ಕೇಸ್ನಿಂದ ಜೆಡಿಎಸ್ ಬಿಜೆಪಿಗೆ ಮುಜುಗರ ಆಗ್ತಾ ಇದೆ. ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇರುವಂತಹ ಪ್ರಕರಣ ಇದು. ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ. ಒಂದು ಹಾಲಿ ಸಂಸದರು, ಮತ್ತೊಂದು ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ. ಎಲ್ಲ ಕಾರಣಕ್ಕಾಗಿ ಈ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಮುಜುಗರ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಜ್ವಲ್ ವಿರುದ್ಧ ಕಠಿಣ ಕ್ರಮವನ್ನ ಜೆಡಿಎಸ್ ತೆಗೆದುಕೊಳ್ಳುತ್ತಾ, ಜೆಡಿಎಸ್ ನಿಂದ ಇವತ್ತು ಪ್ರಜ್ವಲ್ ರೇವಣ್ಣ ಉಚ್ಚಾಟನೆ ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಇವತ್ತು ಕೋರ್ ಕಮಿಟಿ ಸಭೆ ಕರೆಯಲಾಗಿದೆ, ಹುಬ್ಬಳ್ಳಿಯಲ್ಲಿ ನಡೆಯುತ್ತೆ ಸಭೆ. ಜೆಡಿಎಸ್ ನ ಎಲ್ಲಾ ಶಾಸಕರು ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಬಹಳ ದೊಡ್ಡ ಮುಜುಗರ ಆಗ್ತಾ ಇದೆ ಲೋಕಸಭೆ ಚುನಾವಣೆಯ ಈ ಹೊತ್ತಲ್ಲಿ. ಈ ಪ್ರಕರಣ ನಮ್ಮೆಲ್ಲರಿಗೂ ಕೂಡ ಮುಜುಗರವನ್ನ ತಂದಿಡ್ತಾ ಇದೆ. ಪಕ್ಷದಿಂದ ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನೋ ಒತ್ತಡ ಬಹಳ ಜೋರಾಗ್ತಾ ಇದೆ. ಎಸ್, ಶಾಸಕರುಗಳು ಒಂದು ಕಡೆ ಒತ್ತಡ ಹಾಕ್ತಾ ಇದ್ದಾರೆ, ಮತ್ತೊಂದೆಡೆ ಮೈತ್ರಿ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಸಹಜವಾಗಿ ಬಿಜೆಪಿ ಕೂಡ ಒತ್ತಡವನ್ನ ಹಾಕಿಯೇ ಹಾಕಿರುತ್ತೆ. ಇದು ಜೆಡಿಎಸ್ ನ ನಿರ್ಧಾರ ಅಂತ ಮೇಲ್ನೋಟಕ್ಕೆ ಹೇಳಿದ್ರೂ ಕೂಡ ಬಿಜೆಪಿಯ ಒತ್ತಡ ಕೂಡ ಜೆಡಿಎಸ್ ಮೇಲೆ ಇದ್ದೇ ಇದೆ. ಹಾಗಾಗಿ ಇವತ್ತಿನ ಕೋರ್ ಕಮಿಟಿಯಲ್ಲಿ ಉಚ್ಚಾಟನೆಯ ಬಗ್ಗೆ ಒಂದು ಅಧಿಕೃತವಾದಂತಹ ತೀರ್ಮಾನಕ್ಕೆ ಜೆಡಿಎಸ್ ಬರಲಿದ್ದು, ಪ್ರಜ್ವಲ್ ಮೇಲೆ ಶಿಸ್ತು ಕ್ರಮಕ್ಕೆ ಜೆಡಿಎಸ್ ಶಾಸಕರು ಕೂಡ ಭಾರೀ ಒತ್ತಾಯವನ್ನು ಹಾಕ್ತಾ ಇದ್ದಾರೆ. ಚುನಾವಣೆ ವೇಳೆ ಜೆಡಿಎಸ್ಗೆ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿರುವಂತಹ ಪರಿಸ್ಥಿತಿ. ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ನೇತೃತ್ವದಲ್ಲಿ ಸಭೆ ಇದೆ. ಪ್ರಜ್ವಲ್ ಉಚ್ಚಾಟನೆ ಮಾಡಿದ್ರೆ ಕೊಂಚ ಡ್ಯಾಮೇಜ್ ಕಂಟ್ರೋಲ್ ಮಾಡಬಹುದು ಎನ್ನುವುದು ಜೆಡಿಎಸ್ನ ಪ್ಲಾನ್. ಉಚ್ಚಾಟನೆ ಬಗ್ಗೆ ಈಗಾಗಲೇ ಮಾಜಿ ಸಿಎಂ ಎಚ್ ಡಿ ಕೆ ಕೂಡ ಸುಳಿವನ್ನ ಕೊಟ್ಟಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂದಿದ್ದಾರೆ. ಅಂದ್ರೆ ಪ್ರಜ್ವಲ್ ಉಚ್ಚಾಟನೆ ಪಕ್ಕಾನ? ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಇದರ ಬಗ್ಗೆ ಅಧಿಕೃತವಾದಂತಹ ತೀರ್ಮಾನ ಹೊರಬೀಳುತ್ತಾ? ಈಗಾಗಲೇ ಎಸ್ಐಟಿ ರಚನೆಯಾಗಿದೆ, ತನಿಖೆ ಶುರುವಾಗಿದೆ, ಆದರೆ ಪ್ರಜ್ವಲ್ ದೇಶದಲ್ಲಿ ಇಲ್ಲ, ವಿದೇಶಕ್ಕೆ ಪರಾರಿಯಾಗಿದ್ದಾರೆ. ಅದು ಇನ್ನಷ್ಟು ಮುಜುಗರಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಒಂದೊಮ್ಮೆ ತಪ್ಪೇನೂ ಮಾಡಿಲ್ಲ ಅಂತಂದ್ರೆ ಎದುರಿಸಬೇಕಿತ್ತು, ಯಾಕೆ ಹಾಗಿದ್ರೆ ವಿದೇಶಕ್ಕೆ ಹಾರಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಎಸ್, ಏನಾಗ್ತಾ ಇದೆ, ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಏನಿದೆ, ಇದು ಬಹಳ ದೊಡ್ಡ ಮುಜುಗರ ಜೆಡಿಎಸ್ ನ ಪಾಲಿಗೆ, ಜೊತೆಗೆ ಮೈತ್ರಿ ಪಡೆಯ ಪಾಲಿಗೆ ಕೂಡ. ಹಾಗಾಗಿ ಒತ್ತಡ ಎಷ್ಟಿದೆ? ಉಚ್ಚಾಟನೆ ಇವತ್ತೇ ಆಗೋದು ಪಕ್ಕಾನ? ಜೆಡಿಎಸ್ ಏನ್ ನಿರ್ಧಾರಕ್ಕೆ ಬರಬಹುದು ಅಂತದೊಂದು ಸುಳಿವು ಸಿಗ್ತಾ ಇದೆಯಾ ಪ್ರತಿಮಾ? ಇವತ್ತು ಹುಬ್ಬಳ್ಳಿಯಲ್ಲಿ ಜೆಡಿಎಸ್ ನ ಕೋರ್ ಕಮಿಟಿ ಸಭೆ ಇದೆ. ಜಿಟಿ ದೇವೇಗೌಡರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ವಿಚಾರ ಚರ್ಚೆಗೆ ಬರುತ್ತೆ. ಈಗ ಪ್ರಜ್ವಲ್ ಅವರ ಒಂದು ವಿಡಿಯೋ ಪ್ರಕರಣ ಏನಿದೆ, ಇದು ಜೆಡಿಎಸ್ಗೆ ಬಹಳ ದೊಡ್ಡ ಮುಜುಗರವನ್ನ ತಂದೊಡ್ಡಿದೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಒಂದು ಪ್ರಕರಣ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲೂ ಆಗಿರಲಿಲ್ಲ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಾದೇಶಿಕ ಪಕ್ಷವಾದಂತಹ ಜೆಡಿಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಂತಹ ಈ ಸಂದರ್ಭದಲ್ಲಿ ಇದು ಜೆಡಿಎಸ್ ಮತ್ತೆ ಬಿಜೆಪಿ ಎರಡೂ ಪಕ್ಷಗಳಿಗೂ ಕೂಡ ಅತಿ ದೊಡ್ಡ ಮುಜುಗರವನ್ನ ತಂದೊಡ್ಡಿದೆ. ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆ ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಇಂತಹ ಪ್ರಕರಣ ಎರಡೂ ಪಕ್ಷಗಳಿಗೆ ಕೂಡ ಒಂದು ರೀತಿ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಜೆಡಿಎಸ್ ನ ಸ್ವಪಕ್ಷೀಯ ನಾಯಕರೇ ಒಂದಷ್ಟು ಜನ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಪ್ರಜ್ವಲ್ ಮೇಲೆ ಯಾಕೆ ಇನ್ನೂ ಶಿಸ್ತು ಕ್ರಮವನ್ನ ತೆಗೆದುಕೊಂಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಗುರುಮಿಟ್ಕಲ್ ಶಾಸಕರಾದಂತಹ ಶರಣಗೌಡ ಕಂದಕೂರ್ ಅವರು ಒಂದು ಪತ್ರವನ್ನ ಬರೀತಾರೆ. ಅದರ ಜೊತೆಯಲ್ಲಿ ಮುಳುಬಾಗಿಲು ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರು ಕೂಡ ಒಂದು ಟ್ವೀಟ್ ಮಾಡುವ ಮುಖಾಂತರ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಇದು ಪ್ರಜ್ವಲ್ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು, ನಾವು ಕ್ಷೇತ್ರದಲ್ಲಿ ಜನರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನುವಂಥದ್ದು ಗೊತ್ತಾಗ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ನಾಯಕರುಗಳಿಗೆ ತಮ್ಮ ಮನವಿಯನ್ನ ಕೂಡ ಮಾಡ್ತಾರೆ. ಇದು ರಾಜ್ಯಾದ್ಯಂತ ಜೆಡಿಎಸ್ಗೂ ಕೂಡ ಒಂದು ದೊಡ್ಡ ಮುಜುಗರವನ್ನ ತಂದೊಡ್ಡುವಂತಹ ಒಂದು ಸಂದರ್ಭ. ಇದರ ನಡುವೆಯೇ ಸರ್ಕಾರದಿಂದ ಎಸ್ಐಟಿ ತಂಡ ಕೂಡ ರಚನೆಯಾಗಿದೆ. ಅವರು ಕೂಡ ಇವತ್ತಿನಿಂದ ತನಿಖೆಯನ್ನ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಪ್ರಜ್ವಲ್ ದೇಶವನ್ನ ಬಿಟ್ಟು ಹೋಗಿರುವಂತದ್ದು ವಿಪಕ್ಷಗಳಿಗೆ ಅಂದ್ರೆ ಕಾಂಗ್ರೆಸ್ಗೆ ಪ್ರಮುಖವಾಗಿ ಟೀಕೆ ಮಾಡೋದಕ್ಕೆ ಮತ್ತೊಂದು ದೊಡ್ಡ ಅಸ್ತ್ರ ಸಿಕ್ಕ ಆಗಿದೆ. ಒಂದು ವೇಳೆ ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ಅವ್ರು ಯಾಕೆ ವಿದೇಶಕ್ಕೆ ಹೋಗ್ಬೇಕಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಟೀಕೆಯನ್ನ ಮಾಡ್ತಾ ಇರುವಂತದ್ದು. ಈ ಎಲ್ಲ ಮುಜುಗರವನ್ನ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಜ್ವಲ್ ಮೇಲೆ ಶಿಸ್ತು ಕ್ರಮಕ್ಕೆ ಜೆಡಿಎಸ್ ಮುಂದಾಗುತ್ತೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಇವತ್ತಿನ ಕೋರ್ ಕಮಿಟಿಯಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ಅವರನ್ನ ಪಾರ್ಟಿಯಿಂದ ಅಮಾನತು ಮಾಡ್ಬೇಕಾ ಅಥವಾ ಉಚ್ಚಾಟನೆ ಮಾಡ್ಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. ಅಧಿಕೃತವಾಗಿ ಘೋಷಣೆ ಕೂಡ ಇವತ್ತೇ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಇದು ಒಂದು ಸ್ವಲ್ಪ ಮಟ್ಟಿಗೆ ಪಕ್ಷಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಆಗಬಹುದು ಸದ್ಯದ ಮಟ್ಟಿಗೆ ಅನ್ನುವಂಥದ್ದು
ಜೆಡಿಎಸ್ ನಾಯಕರ ಒಂದು ನಿರ್ಧಾರ ಆಗಿದೆ. ಆದ್ರೆ ಮುಂದಿನ ದಿನಗಳಲ್ಲಿ ತನಿಖೆಯಾಗಿ ತಪ್ಪಿತಸ್ಥ ಹೌದೋ ಅಲ್ವೋ ಅಂತ ತಿಳಿದು ಬರುವವರೆಗೂ ಕೂಡ ಅವರ ಮೇಲೆ ಒಂದು ಶಿಸ್ತು ಕ್ರಮ ತೆಗೆದುಕೊಳ್ಳಲೇಬೇಕು ಅನ್ನುವಂಥದ್ದು ಜೆಡಿಎಸ್ ನಲ್ಲೇ ಇರುವಂತಹ ಬಹುತೇಕ ನಾಯಕರ ಒಂದು ಅಭಿಪ್ರಾಯ ಆಗಿದೆ. ಈ ಪ್ರಕರಣವನ್ನ ಸ್ವತಃ ಕುಮಾರಸ್ವಾಮಿ ಅವರು ಕೂಡ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಇಂತಹ ಒಂದು ಪ್ರಕರಣ ಹಿಂದೆಂದೂ ಕೂಡ ಆಗಿರಲಿಲ್ಲ. ಹಾಗಾಗಿ ಯಾವುದೇ ಜೆಡಿಎಸ್ ನ ನಾಯಕರು ಕೂಡ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿಲ್ಲ. ಖುದ್ದು ಕುಮಾರಸ್ವಾಮಿ ಹೇಳ್ತಿದ್ದಾರೆ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು, ಉಪ್ಪು ತಿಂದ ಅವರು ನೀರು ಕುಡಿಲೇಬೇಕು ಅನ್ನುವಂತ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಪ್ರಮುಖವಾಗಿ ಮೊದಲನೆಯ ಹಂತವಾಗಿ ಇದೀಗ ಪ್ರಜ್ವಲ್ ಮೇಲೆ ಪಕ್ಷದಿಂದ ಒಂದು ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೇಕು, ಅವರನ್ನ ಪಕ್ಷದಿಂದ ಹೊರಹಾಕುವಂತಹ ಒಂದು ಕೆಲಸವನ್ನ ಮಾಡೋದು. ಮುಂದಿನ ದಿನಗಳಲ್ಲಿ ತನಿಖೆಗೆ ಕೂಡ ಸಹಕಾರ ಕೊಡುವಂತ ನಿಟ್ಟಿನಲ್ಲಿ ಜೆಡಿಎಸ್ ನ ನಾಯಕರು ಯೋಜನೆಯನ್ನ ಮಾಡ್ತಾ ಇರುವಂತದ್ದು ಪ್ರತಿಮಾ. ಓಕೆ ಸುರೇಶ್, ಇನ್ನು ಹೊಳೆ ನರಸೀಪುರದಿಂದ ಹಿಡಿದು ರಾಜ್ಯದಾದ್ಯಂತ ಈ ಪ್ರಕರಣದ ಬಗ್ಗೆ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ. ರಾಜ್ಯದಲ್ಲಿ ಮಾತ್ರ ಸದ್ದು ಮಾಡ್ತಾ ಇರೋ ಪ್ರಕರಣ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸದ್ದು ಮಾಡ್ತಾ ಇದೆ. ಪ್ರಿಯಾಂಕಾ ಗಾಂಧಿ ವಾದ್ರಾ ಇದೇ ಪ್ರಕರಣವನ್ನ ಮುಂದೆ ಇಟ್ಕೊಂಡು ಟ್ವೀಟ್ ಸಹ ಮಾಡಿದ್ರು, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಸಹ ಕೇಳಿದ್ರು, ಭೇಟಿ ಪಡಾವೋ ಭೇಟಿ ಬಚಾವೋ ಅಂತ ಹೇಳೋ ನಮ್ಮ ಪಿಎಂ ಅವರ ಮೈತ್ರಿ ಪಾಳ್ಯದಲ್ಲಿರುವಂತಹ ಈ ನಾಯಕನ ಬಗ್ಗೆ ಏನ್ ಹೇಳ್ತಾರೆ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಲೋಕಸಭೆ ಚುನಾವಣೆ ಪೀಕ್ ಅಲ್ಲಿ ಇರುವಂತಹ ಈ ಟೈಮ್ ಅಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಹಾಗಾದ್ರೆ? ಖಂಡಿತ ಶ್ವೇತಾ, ಈಗ ಪ್ರಧಾನಮಂತ್ರಿಗಳ ಮಾತು ಭೇಟಿ ಪಡಾವೋ ಭೇಟಿ ಬಚಾವೋ ಅಂತಾರೆ. ಹುಬ್ಬಳ್ಳಿಯಲ್ಲಿ ಇರುವಂತಹ ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಪ್ರಕರಣ ಏನಿದೆ, ನೇಹಾ ಹತ್ಯೆ ಪ್ರಕರಣ, ಇದ್ರ ಬಗ್ಗೆ ದನಿ ಎತ್ತಿದ್ದಾರೆ. ಆದ್ರೆ ಪ್ರಿಯಾಂಕಾ ಗಾಂಧಿ ಅವರು ನಿನ್ನೆ ಮಾಡಿದಂತ ಒಂದು ಭಾಷಣದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ವಿದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ನಾವು ವಿದೇಶಕ್ಕೆ ಹೋದ್ವಿ ಅಂತ ಟೀಕೆ ಮಾಡ್ತಾರೆ. ಆದ್ರೆ ಅವರು ಯಾರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ, ಅಂತಹ ಒಂದು ಪಕ್ಷದ ಒಬ್ಬರು ನಾಯಕರು ಇಂತಹ ಒಂದು ರಾಕ್ಷಸೀ ಕೃತ್ಯವನ್ನ ಮಾಡಿದ್ದಾರೆ, ಅವರು ವಿದೇಶಕ್ಕೆ ಹೋಗಿದ್ದು ಮಾತ್ರ ಅವರಿಗೆ ಗೊತ್ತಾಗಿಲ್ಲ, ಈ ಬಗ್ಗೆ ಪ್ರಧಾನಿಗಳು ಏನ್ ಹೇಳ್ತಾರೆ ಅನ್ನೋದು. ಅಂದ್ರೆ ನೋಡಿ, ಇದು ರಾಜ್ಯದ ಶುರು ಮಾಡಿದ್ದಾರೆ ಇನ್ವೆಸ್ಟಿಗೇಷನ್, ಸ್ವಲ್ಪ ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತೀನಿ. ಓಕೆ, ಸುರೇಶ್ ಹೇಳ್ತಾ ಇದ್ರಿ, ಕಂಟಿನ್ಯೂ ಪ್ಲೀಸ್ ಕಂಟಿನ್ಯೂ. ಶ್ವೇತಾ, ಹೌದು, ಈಗ ನೋಡಿ, ಇದು ರಾಜ್ಯದ ಗಡಿಯನ್ನ ದಾಟಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತ ಒಂದು ಪ್ರಕರಣ, ಬಹಳ ದೊಡ್ಡ ಮುಜುಗರದ ಪ್ರಕರಣ ಇದು. ಇದನ್ನ ಯಾರು ಕೂಡ ಮಾತನಾಡುವುದಕ್ಕೆ ಕೂಡ ಹಿಂದೆ ಮುಂದೆ ನೋಡುವಂತ ಒಂದು ಪ್ರಕರಣ. ಪ್ರಿಯಾಂಕಾ ಗಾಂಧಿ ಅವರು ನೇರವಾಗಿ ಮೋದಿ ಅವರಿಗೆ ಪ್ರಶ್ನೆ ಕೇಳ್ತಾರೆ, ನಿಮ್ಮ ಪಕ್ಷದ ಅಂದ್ರೆ ನೀವು ಯಾರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರೋ ಅಂತಹ ಒಬ್ಬ ಪಕ್ಷದ ನಾಯಕ ಇಂತಹ ಒಂದು ರಾಕ್ಷಸಿ ಕೃತ್ಯದಲ್ಲಿ ತೊಡಗಿದ್ದಾರೆ, ನೀವು ಭೇಟಿ ಪಡಾವೋ ಭೇಟಿ ಬಚಾವೋ ಅಂತೀರಾ, ಸಾವಿರಾರು ಜನ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಚೆಲ್ಲಾಟ ಆಡಿರುವಂತ ಈ ಒಂದು ನಾಯಕನ ಬಗ್ಗೆ ನಿಮ್ಮ ಕ್ರಮ ಏನು, ನಿಮ್ಮ ಒಂದು ವಾದ ಏನು, ಏನ್ ಮಾತಾಡ್ತೀರಾ, ಏನು ಉತ್ತರ ಕೊಡ್ತೀರಾ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಇದು ಕೇವಲ ಚುನಾವಣಾ ಅಸ್ತ್ರಕ್ಕೆ ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಒಂದು ಪ್ರಕರಣ ಬಳಕೆ ಆಗ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು. ಬಿಜೆಪಿ ನಾಯಕರು ಕೂಡ ಒಂದು ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಈ ಒಂದು ಪ್ರಕರಣದ ಬಗ್ಗೆ, ಎಲ್ಲೂ ಕೂಡ ಮಾಧ್ಯಮಗಳಿಗೆ ಅವರು ಉತ್ತರ ಕೊಡದೆ ಅಂತರವನ್ನ ಕಾಯ್ಕೊಳ್ತಿದ್ದಾರೆ. ಅವರಿಗೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಮಾತಾಡುವುದಕ್ಕೆ ಒಂದು ಮುಜುಗರ ಇದೆ. ಜೆಡಿಎಸ್ ಜೊತೆ ಮೈತ್ರಿ ಆದ ಕಾರಣಕ್ಕೆ ಬಿಜೆಪಿಯ ನಾಯಕರು ಕೂಡ ಇದೀಗ ಈ ಒಂದು ಪ್ರಕರಣಕ್ಕೆ ಉತ್ತರವನ್ನ ಕೊಡಬೇಕಾಗಿದೆ. ಹಾಗಾಗಿ ಅವರು ಕೂಡ ಒಂದು ಅಂತರವನ್ನ ಕಾಯ್ದುಕೊಳ್ತಾ ಇರುವಂತದ್ದು ನೋಡಬಹುದು. ಎರಡನೇ ಹಂತದ ಚುನಾವಣೆ ಬಾಕಿ ಇರುವಂತಹ ಈ ಸಂದರ್ಭದಲ್ಲಿ, ಅಂದ್ರೆ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಇನ್ನೊಂದು ಹಂತದ ಚುನಾವಣೆ ಬಾಕಿ ಇದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಈ ಪ್ರಕರಣ ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನ ನಾಯಕರ ಒಂದು ಆಲೋಚನೆ ಕೂಡ ಆಗಿದೆ. ಹಾಗಾಗಿ ಅವರು ಈ ಪ್ರಕರಣವನ್ನು ಬಳಸಿಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸುರೇಶ್, ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಡ್ಯಾಮೇಜ್ ಕಂಟ್ರೋಲ್ಗೆ ಇವತ್ತು ಏನ್ ನಿರ್ಧಾರ ಆಗುತ್ತೆ, ಉಚ್ಚಾಟನೆ ಆಗುತ್ತೆ ಅನ್ನೋದನ್ನ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.